ಹಾಯ್ ಚಾರು, ದೇವಸ್ಥಾನ ತಲುಪ್ತೀಯಾ? ಹಾ ಮಾಮ್, ರೀಚ್ ಆದೆ. ಅದ್ರಲ್ಲಿ ಏನೂ ಆಗ್ತಾ ಇಲ್ಲ. ರಾಮಾಚಾರಿ ಫ್ಯಾಮಿಲಿ ಇನ್ನೂ ಬಂದೇ ಇಲ್ಲ. ಹೇಗ್ ಬರ್ತಾರೆ? ಬರೋರು ಅಮ್ಮನವ್ರು ಒಡವೆ ತರಬೇಕು. ಖಾಲಿ ಕೈಯಲ್ಲಿ ಬರಕ್ಕಾಗಲ್ಲ. ಒಡವೆ ನಮ್ಮ ಮನೇಲಿ ಇದೆಯಲ್ಲ. ಹಾಗಾದ್ರೆ ಬರಲ್ವಾ ಮಾಮ್? ಬರ್ದೇ ಇದ್ರೆ ಬಿಡೋರು ಯಾರು? ಕರೆಸ್ತಾರೆ. ಕರೆಸ್ತಾರ? ಯಾರು? ಟೆಂಪಲ್ ಅಲ್ಲಿ ಒಂದ್ ಸ್ವಲ್ಪ ಜನ ಇದ್ದಾರೆ. ಇಲ್ಲಿವರೆಗೆ ನಾರಾಯಣಾಚಾರ್ಯ ಯಾಕೆ ಬಂದಿಲ್ಲ ಅಂತ ಎಲ್ಲರೂ ಸ್ವಲ್ಪ ಟೆನ್ಷನ್ ಅಲ್ಲಿ ಇರಬಹುದಲ್ಲ. ಹಾ ಹೌದು. ಅಲ್ಲೊಬ್ಬ ಗ್ರೇ ಕಲರ್ ಜುಬ್ಬ ಹಾಕೊಂಡಿದಾನ ನೋಡು. ಎಸ್ ಮಾಮ್. ಆ ಮನುಷ್ಯನ ಹೆಸರು ಶಾಂತಾರಾಮ್ ಅಂತ. ಅವನಿದ್ ಕಡೆ ಅಶಾಂತಿ ಗ್ಯಾರಂಟಿ. ಈಗ ಅವನು ಗಲಾಟೆ ಶುರು ಮಾಡ್ತಾನೆ, ನೋಡ್ತಾ ಇರು. ನಾರಾಯಣಾಚಾರ್ಯರು ಯಾವತ್ತು ತಡ ಮಾಡ್ದವ್ರಲ್ಲ. ನಮ್ಮೆಲ್ಲರಿಗಿಂತ ಮೊದಲು ಅವರೇ ಬಂದಿರ್ತಾ ಇದ್ರು. ಹಾಗಾದ್ರೆ ಇವತ್ತು ನಮ್ಮ ಎಲ್ರಿಗಿಂತ ಕಡೆ ಅನ್ಸುತ್ತೆ ಅವರು. ಯಾಕ್ರಿ ವ್ಯಂಗದ ಮಾತು? ಹೆಂಗೆ ಅಲ್ಲ ಶಿವಪ್ರಸಾದ್ ಅವರೇ, ಇತ್ತೀಚೆಗೆ ಯಾಕೋ ನಾರಾಯಣಾಚಾರ್ಯಗೆ ದೇವ್ರ ಬಗ್ಗೆ ಅಸಡ್ಡೆ ಅನ್ಸುತ್ತೆ. ಬಿಡ್ತೋನೆ, ದೊಡ್ಡವ್ರ ಬಗ್ಗೆ ಎಲ್ಲ ತರ ಎಲ್ಲ ಮಾತಾಡ್ಬಿಡಿ. ಏನ್ರಿ ಬಿಡ್ತು ಅನ್ನೋದು? ವರ್ಷಕ್ಕೊಂದು ಯುಗಾದಿ ಹಬ್ಬ, ಯುಗಾದಿ ಹಬ್ಬದ ಬದಲೇ ದಿವಸ ಹೀಗಾದ್ರೆ ಇನ್ನು ವರ್ಷ ಪೂರ್ತಿ ಇದೆ ಗೋಳೆ. ಸರ್, ಪೂಜೆ ಎಷ್ಟೊತ್ತಿಗೆ? ನೋಡ್ದ ನೋಡ್ದ, ಪಬ್ಲಿಕ್ ಕೂಡ ಕೇಳಂಗಾಯ್ತು. ನಮ್ಮ ದೇವಸ್ಥಾನ ಮಾನ ಮರ್ಯಾದೆ ಏನಾಗ್ಬೇಕು? ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಲ್ರಿ. ಏ ಸ್ವಾಮಿ, ನನ್ನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇರೋದು. ನಮ್ಮ ಪ್ರೆಸಿಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಎಸ್ ಬೇಬಿ. ಮಾಮ್ ನೀನ್ ಹೇಳಿದ್ ನಿಜ, ಗಲಾಟೆ ಶುರು ಆಯ್ತು. ಅದೆಲ್ಲಿವರೆಗೂ ಹೋಗುತ್ತೆ ಅಂತ ನೀನ್ ನೋಡ್ತಾ ಇರು. ಜಸ್ಟ್ ಎಂಜಾಯ್ ದಿ ಶೋ. ನೋಡಿದ್ರ ನೋಡಿದ್ರ, ಅವತ್ತಿಂದ ಬಾಯಿ ಬಡ್ಕಾತಾ ಇದ್ದೀನಿ, ತಲೆ ಮೇಲೆ ಒರ್ಸ್ಕೊಂಡು ಮೆರೆದಾಡ್ತಾ ಇದ್ದೀರ. ಅವ್ರು ಆಡಿದ್ದೆ ಆಟ, ಮಾಡಿದ್ದೆ ಪೂಜೆ, ಬಂದಿದ್ದೆ ಗಳಿಗೆ. ಏನ್ರಪ್ಪ ಮಕ್ ಮಕ್ಕ ನೋಡ್ಕೊತಾ ಇದ್ದೀರಾ? ಮೊದ್ಲು ನಾರಾಯಣಾಚಾರ್ಯಗೆ ಫೋನ್ ಮಾಡಿ, ಅವ್ರು ಬರೋದು ಮುಖ್ಯ ಅಲ್ಲ, ಅಮ್ಮನವ್ರ ಒಡವೆ ಬರೋದು ಮುಖ್ಯ. ಬೀರಲ್ಲಿದ್ದದ ಒಡವೆ ಕಾಣ್ತಿಲ್ಲ ಅಂದ್ರೆ ಏನರ್ಥ? ತನ್ ತಾನಾಗೆ ಕೈಕಾಲ್ ಬಂದು ಅಮ್ಮನವ್ರ ಒಡವೆ ಅಲ್ಲಿಂದ ಎದ್ದು ಹೊರಟೋಯ್ತಾ? ಅಂದ್ರೆ ಮನೆಗೆ ಯಾರಾದ್ರೂ ಬೇರೆಯವ್ರು ಬಂದಿದ್ರ? ಯಾರು ಬಂದಿಲ್ಲ ಅತ್ತೆ, ಇದ್ದವ್ರು ನಾವೇ. ಹಾಗಾದ್ರೆ ಕದ್ದವ್ರು ಯಾರು? ಕದ್ದವ್ರು ಯಾರು ಅಂತ ಹೇಗ್ ಗೊತ್ತಾಗ್ಬೇಕು? ಕಳ್ತನಾಗಿದ್ದಿದ್ರೆ ಬೀರು ಬಾಗಿಲು ಒಡೆದಿರ್ಬೇಕಿತ್ತು, ನಮ್ಗೆಲ್ಲ ಗೊತ್ತಾಗಿರ್ಬೇಕಿತ್ತಲ್ಲ. ಅಷ್ಟಕ್ಕೂ ರಾತ್ರಿ ಎಲ್ಲ ಮನೆ ಮುಂದೆ ಬೆಂಕಿ ಹೊತ್ಕೊಳ್ತು ಅಂತ ಎಲ್ರೂ ಎಚ್ಚರವಾಗೇ ಇದ್ವಿ. ಕಳ್ತನಾಗಿದ್ರೆ ದುಡ್ಡು, ಒಡವೆಗಳು, ಬೇರೆ ವಸ್ತುಗಳಾದ್ರೂ ಹೋಗಿದ್ಬೇಕಲ್ಲ. ಅದೇನಾದ್ರೂ ಹೋಗಿದೆಯಾ? ಇಲ್ಲಪ್ಪ, ನಮ್ಮನೆ ವಸ್ತುಗಳೆಲ್ಲ ಹಾಗೇ ಇದೆ. ಕಳೆದೋಗಿರೋದು ಬರೀ ಅಮ್ಮನವ್ರ ಒಡವೆ ಮಾತ್ರ. ಮುಂದೆ ಹೇಗ್ ಹೋಗಕ್ ಸಾಧ್ಯ? ತಾನೇ ಆಗ್ತಾ ಇಲ್ಲ. ಯಾರಾದ್ರೂ ನಮ್ಮನ್ನ ಸಿಕ್ಕಾಕ್ಸೋದಕ್ಕೆ ಈ ರೀತಿ ಮಾಡ್ತಿರ್ಬೋದಪ್ಪ. ಯಾರು ಮಾಡಿರೋದಕ್ ಸಾಧ್ಯ? ಹೇಗ್ ಮಾಡಕ್ ಸಾಧ್ಯ? ಅಪ್ಪಾಜಿ, ದೇವಸ್ಥಾನದಿಂದ ಫೋನ್ ಬರ್ತಾ ಇದೆ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಅಣ್ಣ, ಮೊದ್ಲು ಫೋನ್ ರಿಸೀವ್ ಮಾಡು. ಹರಿ ಓಂ. ಕೋದಂಡ ಪಾಣಿ, ಎಲ್ಲಪ್ಪ ನಾವ್ ಇಲ್ಲಿ ಎಲ್ರು ಕಾಯ್ತಾ ಇದೀವಿ. ಅದು ಹೊರಟಿದೀವಿ, ಸ್ವಲ್ಪ ತಡ ಆಯ್ತು, ಬರ್ತಾ ಇದೀವಿ. ಸರಿ, ಬೇಗ ಬನ್ನಿ. ಬರ್ತಾ ಇದಾರಂತೆ, ಗೊತ್ತಿಲ್ಲ, ಏನೇನೋ ಮಾತಾಡ್ಬಾರ್ದು ಶಾಂತರಾಮ ಅವರೇ. ಅಣ್ಣ, ಇರೋ ವಿಷಯ ಹೇಳುತ್ತಾನೆ. ಏನು ಅಂತ ಹೇಳಿ ರಾಮಾಚಾರಿ, ನಾವು ಹೋಗೋದಕ್ ಮುಂಚೆ ಇಲ್ಲಿ ಹೊತ್ತಿರೋ ಬೆಂಕಿ ಅಲ್ಲಿ ಉರಿಬೇಕಾ ಹೇಳು. ಅಣ್ಣ, ಹೋದ್ಮೇಲಾದ್ರೂ ಹತ್ತು ಉರಿಲೇಬೇಕಲ್ವಾ? ಅಪ್ಪ ನಡಿ, ಮೊದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ನಾವು ಹೋಗ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗಲ್ಲ, ದೇವಸ್ಥಾನಕ್ಕೆ ರಾಮಾಚಾರಿ.
ಕಳವಾಗಿರೋದು ಅಮ್ಮನವ್ರ ಒಡವೆ, ಅಮ್ಮನವರೇ ಕಾಪಾಡ್ಬೇಕು. ನಡೀರಿ. ಕೇಳಿಸ್ತಿದೆ? ವಾಟ್, ಕಂಪ್ಯೂಟರ್ ಕ್ಲಾಸ್ ಕ್ಯಾನ್ಸಲ್ ಆಯ್ತಾ? ಈಗೇನ್ ಮಾಡುದು? ನಿನ್ಗೇನೋ ಬಾಯ್ ಫ್ರೆಂಡ್ ಇದ್ದಾನೆ, ಟೈಮ್ ಪಾಸ್ ಆಗತ್ತೆ. ಇಲ್ಲಮ್ಮ, ನನಗ್ ಟೈಮ್ ಪಾಸ್ ಆಗೋದು ಲೈಬ್ರರಿಲಿ. ನೋನೋ, ನಾನು ಯಾರಿಂದೇನೋ ಹೋಗಲ್ಲ, ನನ್ನಿಂದ ಯಾರು ಬರಲ್ಲ. ಹೆಸರು ಅಡ್ರೆಸ್ ಗೊತ್ತಿಲ್ಲ, ಹಾರ್ಟಿಗೆ ಹತ್ರ ಆದವಳು, ಆಗಾಗ ಸಿಗ್ತಾನೆ ಇರ್ತಾಳೆ. ಇದೇನ ಡೆಸ್ಟಿನಿ ಅನ್ನೋದು? ಇಟ್ಸ್ ಅ ಡೆಸ್ಟಿನಿ. ಯಾವ್ದದ್ ಪ್ರಾಣಿ ಯಾವಾಗ ನೋಡಿದ್ರು ನನ್ನೇ ಫಾಲೋ ಮಾಡ್ತಿರುತ್ತೆ? ಅಯ್ಯಯ್ಯೋ, ಎಕ್ಸೈಟ್ಮೆಂಟ್ ಅಲ್ಲಿ ಜೋರಾಗಿ ಕಿತ್ಬಿಟ್ನಲ್ಲಪ್ಪ, ಕೇಳಿಸ್ಕೊಂಡ್ ಬಿಟ್ರೇನೋ. ಯಾಕೋ ಇವತ್ ನನ್ ದಿನ ಸರಿ ಇಲ್ಲ, ತಿರುಗಿ ನೋಡ್ದಂಗ ಓಡೋಗ್ಬಿಡ್ಬೇಕು. ಹೋ, ಶಿವರಾತ್ರಿ ಪಿನ್ ಮೇಡಮ್, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಡ್ರಾಮಾ ಬೇಕಾಗಿಲ್ಲ, ನಾನ್ ಪಿನ್ ಮೇಡಮ್ ಅಲ್ಲ. ಹಾಗಾದ್ರೆ ಶಿವರಾತ್ರಿ ಸುಂದ್ರಿ ಅಂತ ಕರಿಬೋದಾ? ನಾನ್ಸೆನ್ಸ್. ನಾನ್ಸೆನ್ಸ್ ಏನ್ ಬಂತು? ಸುಂದ್ರಿನ ಸುಂದ್ರಿ ಅಂತ ಕರೆಯೋದು ಸೆನ್ಸ್ ಮೇಡಮ್, ನಾನ್ ಸೆನ್ಸ್ ಆಗಲ್ಲ. ನನ್ ಬಗ್ಗೆ ಕಮೆಂಟ್ ಮಾಡಕ್ಕೆ ನೀವ್ ಯಾರಿ? ಈ ರೀತಿ ನನ್ನ ಹಿಂದೆ ಬರೋದು ನನ್ ಬಗ್ಗೆ ಕಮೆಂಟ್ ಮಾಡೋದು ನನಗೆ ಹಿಡಿಸಲ್ಲ. ಯಾರು ಆದ್ರೆ ಹಿಡ್ಸೋದಿಲ್ಲ, ಅದಕ್ಕೆ ನಿಮ್ ಫ್ರೆಂಡ್ ಆಗೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಎಕ್ಸೆಪ್ಟ್ ಮೈ ಫ್ರೆಂಡ್ ರಿಕ್ವೆಸ್ಟ್ ಮೇಡಮ್. ಐ ಆಮ್ ಸಾರಿ. ಇಟ್ಸ್ ಓಕೆ. ಆದ್ರೆ ಗೊತ್ತಿಲ್ಲದೆ ಇರೋ ಹುಡುಗಿಯಿಂದ ಎತ್ತಿನ ಓಡಾಡ್ದೆ ಅಂತ ಜನ ತಪ್ಪು ತಿಳ್ಕೋಬಾರ್ದಲ್ಲ. ಅಟ್ ಲೀಸ್ಟ್ ನಿಮ್ ಹೆಸರಾದ್ರೂ ಹೇಳಿ ಮೇಡಮ್. ಮಂಗಮ್ಮ. ವಾಟ್? ಹ್ಮ್, ಮಂಗಮ್ಮ. ಮಂಗಮ್ಮ, ವಿಹಾನ್ ವೆಟ್ಸ್ ಮಂಗಮ್ಮ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇದೇನಿದು ಅಜ್ಜಿ, ಜನರ ಜೊತೆ ದೇವರ ಪೂಜೆ ಕಾಯ್ತಾ ಇದ್ದಾನೆ, ಆದ್ರೆ ಪೂಜೆ ಮಾಡೋರೇ ಇನ್ನೂ ಬರ್ಲಿಲ್ವಲ್ಲ. ಇದೇನು ದೇವ್ರ ನಸೀಬ ಅಥವಾ ಪೂಜೆ ಮಾಡೋನ್ ಕೊಬ್ಬ? ಚಾರು, ಹಾಗೆಲ್ಲ ಮಾತಾಡ್ಬಾರ್ದು ಕಂದ. ನೀನು ಬರ್ದೇ ಬರ್ದೇ ದೇವಸ್ಥಾನಕ್ ಬಂದಿದ್ಯಾ, ಅದು ನೀನ್ ಬಂದಿನೇ ಹೀಗೆಲ್ಲ ಆಗ್ಬೇಕಾ? ಎಷ್ಟೊತ್ತಂತ ನಾವು ಕಾಯದಜ್ಜಿ? ನಿಲ್ಲಿ, ನಾನೇ ಒಂದ್ ಮಾತು ಕೇಳ್ಕೊಂಡ್ ಬರ್ತೀನಿ. ಸರ್, ಪ್ರತಿ ವರ್ಷ ನಿಮ್ ದೇವಸ್ಥಾನದಲ್ಲಿ ಹೀಗೇನಾ ಅಥವಾ ಈ ವರ್ಷ ಮಾತ್ರನಾ? ಕೇಳ್ರಪ್ಪ ಕೇಳಿ, ನಮ್ಮ ದೇವಸ್ಥಾನದ ಮಾನ ಮರ್ಯಾದೆ ಘನತೆ ಗೌರವ ಕರೀರಪ್ಪ ನಿಮ್ ನಾರಾಯಣಾಚಾರ್ಯನ ಕರೀರಪ್ಪ ಕೇಳಿ, ಏನ್ ಉತ್ತರ ಕೇಳ್ತೀರ ಕೊಡಿ ಇವ್ರಿಗೆ. ಸಮಾಧಾನ ಶಾಂತರಾಮ ಅವ್ರೆ, ನಿಮ್ಮ ಎದುರುಗಡೆನೆ ಫೋನ್ ಮಾಡ್ದೆ ತಾನೆ, ಬರ್ತೀನಿ ಅಂತ ಹೇಳಿದಾರಲ್ವಾ, ಸಮಾಧಾನವಾಗಿರಿ. ಯಾಕೆ ಸಾಕು ಸುಮ್ನಿರಿ? ನಿಮ್ ನಾರಾಯಣಾಚಾರ್ ಬರೋವರೆಗೂ ನಾವ್ ಇಲ್ಲಿ ಹರಟೆ ಹೊಡ್ಕೊಂಡು ಮಂಡಕ್ಕಿನ ಒಗ್ಗರಣೆ ಹಾಕೊಂಡು ತಿನ್ಕೊಂಡು ಚಾ ಕುಡಿಬೇಕೇನ್ರಿ? ಅವ್ರ ಬರೋದು ಸಂಜೆ ಆಗುತ್ತೆ, ಅಲ್ಲಿವರೆಗೂ ನಾವಿಲ್ಲಿ ಕಾಯ್ತಾ ಇರ್ಬೇಕ? ಅವರು ಲೇಟ್ ಆಗಿ ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಏನೋ ಎಡಬಟ್ಟಾಗಿರ್ಬೇಕು. ಅಮ್ಮ ತಾಯಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಜನನಿ, ನಿನ್ನ ಒಡವೆಗಳನ್ನ ನೀನೇ ಕಾಪಾಡ್ಕೊಳಮ್ಮ. ನಾರಾಯಣಾಚಾರ್ಯ ಬರ್ತಾ ಇದ್ದಾರೆ. ಹೇ ರಾಮಾಚಾರಿ, ಯುಗಾದಿ ಹಬ್ಬ ದಿನ ದೇವಸ್ಥಾನಕ್ ಬನ್ನಿ ಅಂತ ನೀನೆ ಹೇಳಿದ್ಯಲ್ಲ, ನೋಡು ಬಂದಿದ್ದೀನಿ. ನಿನ್ಕಿಂತ ಮುಂಚೆನೆ ಬಂದಿದ್ದೀನಿ, ನೀವುಗಳೇ ಲೇಟ್. ಏನ್ ಮಾಡಕ್ಕಾಗುತ್ತೆ, ಕೆಲವೊಂದ್ಸಲ ತಡ ಆಗುತ್ತೆ. ನಾರಾಯಣಾಚಾರ್ಯ ಅಮ್ಮನವರು ಅಲಂಕಾರಕ್ಕೋಸ್ಕರ ಕಾಯ್ತಾ ಇದಾರೆ. ಆ ಅಲಂಕಾರ ನೋಡಕ್ಕೆ ಜನ ಕಾಯ್ತಾ ಇದಾರೆ, ಪರಂಬರಿಸ್ಬೇಕು. ಏ, ಸ್ವಾಗತ ಕಾರ್ಯಕ್ರಮ ಇಲ್ದಲೇ ಇದ್ರು ನಡೀತದೆ, ಮತ್ತೆ ಅವ್ರು ಯಾಕೆ ಲೇಟ್ ಆಗಿ ಬಂದ್ರಂತ ಅದನ್ನ ಕೇಳ್ರಿ.
ಈಗ ಚರ್ಚೆ ಮಾಡೋದ್ರಿಂದ ಏನ್ ಪ್ರಯೋಜನ? ಮೊದಲು ಅಮ್ಮನವ್ರಿಗೆ ಅಲಂಕಾರ ಮಾಡಬೇಕು. ನಾರಾಯಣಾಚಾರ್ಯ, ನೀವು ಬನ್ನಿ, ಅಮ್ಮನವ್ರಿಗೆ ಅಲಂಕಾರ ಮಾಡಿ. ಅಲಂಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಮೂಡ್ ಔಟ್ ಆಯ್ತಾ? ಅಮ್ಮನವ್ರ ಒಡವೆ ಎಲ್ಲಿ ಹೋಯ್ತೋ ಕಾಣಿಸ್ತಾ ಇಲ್ಲ.